ಬನ್ರಿ ನೇರ ನೇರವಾಗಿ ಫಲಿತಾಂಶದ ಕಡೆಗೆ ಪ್ರಯಾಣ ಬೆಳೆಸಿಬಿಡೋಣ. ಮತದಾನ ಅಂತ್ಯವಾಗಿದೆ. ಲೆಟ್ಸ್ ಗೋ ಟು ದಿ ರಿಸಲ್ಟ್ಸ್ನ. ಸೊ ಟೋಟಲ್ ಮ್ಯಾಸಿವ್ 12,665 ಓಟ್ಗಳು ಬಂದಿದ್ದಾವೆ. ಪುರುಷ ಮತದಾರರು 11,382 ಜನ, ಮಹಿಳಾ ಮತದಾರರು 1,283 ಜನ. ಇತರೆ ಅಭ್ಯರ್ಥಿಗಳ ಪರ ಬಂದಿರುವ ಮತಗಳು 479. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರ ಬಂದ ಮತಗಳು 5,102. ಬಿಜೆಪಿಗೆ ಪುರುಷರು 4,644, ಮಹಿಳೆಯರ ಒಟ್ಟು ಮತ 458. ಜೆಡಿಎಸ್ಸು 3,880 ಮತಗಳನ್ನು ಪಡೆದುಕೊಂಡಿದೆ. ಅದರಲ್ಲಿ ಪುರುಷ ಮತಗಳು 3,498, ಮಹಿಳೆಯರ ಮತಗಳು 382. ಕಾಂಗ್ರೆಸ್ ಪಕ್ಷದ ಪರ ಚಲಾವಣೆಯಾಗಿರುವ ಮತಗಳು 3,204. ಕಾಂಗ್ರೆಸ್ಗೆ ಪುರುಷರ ಓಟ್ಗಳು 2,000. ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. 805, ಮಹಿಳೆಯರ ಒಟ್ಟು ಓಟ್ಗಳು 399. ಸೊ ಟೋಟಲ್ 12,665 ಕಾಲ್ಸ್ ನಮಗೆ ಕಳೆದ 2.5 ಗಂಟೆಯಲ್ಲಿ ಬಂದಿರೋದು. ಸಕಲೇಶ್ಪುರ ಕ್ಷೇತ್ರದಲ್ಲಿ 25% ಮತಗಳು ಕಾಂಗ್ರೆಸ್ಸು, ಬಿಜೆಪಿ 40%ನಷ್ಟು ಮತಗಳನ್ನು ಪಡೆದುಕೊಂಡಿದೆ. ಜಾತ್ಯತೀತ ಜನತಾದಳ ಪಕ್ಷದ ಪರ ಶೇಕಡ 31ರಷ್ಟು ಮತಗಳು ದಾಖಲಾಗಿದ್ದಾವೆ. ಸಕಲೇಶ್ಪುರದಲ್ಲಿ ಇತರೆ ಅಭ್ಯರ್ಥಿಗಳ ಪರ ಶೇಕಡ 4ರಷ್ಟು ಮತಗಳು ದಾಖಲಾಗಿದ್ದಾವೆ. ಜೆಡಿಎಸ್ನ ವಿರುದ್ಧ 1,222 ಮತಗಳ ಅಂತರದಿಂದ ಬಿಜೆಪಿ ಇಸ್ ಲೀಡಿಂಗ್, ಕಾಂಗ್ರೆಸ್ 25%. ಓಕೆ, ಸೊ ಇಟ್ ಲುಕ್ಸ್ ಲೈಕ್ ಆಲ್ ದಿ ವೇ ಬಿಜೆಪಿ ಅಟ್ ದಿ ಮೊಮೆಂಟ್. ಸದ್ಯದ ಶಾಸಕರು ಏನು ಸಮಾಚಾರ ಸಾರ್ ಅಂತ ಪ್ರಶ್ನೆ ಕೇಳಬೇಕಾಗತ್ತೆ. ಜೆ ಡಿ ಎಸ್ನ ವಿರುದ್ಧ ಬಿಜೆಪಿಯ ಸೋಮಶೇಖರ್ ಮುನ್ನಡೆಯನ್ನು ಪಡೆದುಕೊಂಡಿದ್ದಾರೆ. 4ನೇ ಬಾರಿ ಜಯದ ಕನಸನ್ನು ಕಾಣ್ತಿರುವ ಎಚ್ ಕೆ ಕುಮಾರಸ್ವಾಮಿ ಅವರಿಗೆ ಶಾಕು. ಈ ಬಾರಿ ಬಿಜೆಪಿ ಅಬ್ಬರದಲ್ಲಿ ಜೆ ಡಿ ಎಸ್ನ ಶಾಸಕ ಕುಮಾರಸ್ವಾಮಿ ಅವರಿಗೆ ಸೋಲಿನ ಭೀತಿಯಾ? ನಾರ್ವೆ ಸೋಮಶೇಖರ್ಗೆ ಭಾರಿ ಜನ ಬೆಂಬಲ ಸಿಕ್ಕಿದೆ. ಬಿಜೆಪಿ ಪರ ಸಿಕ್ಕಾಪಟ್ಟೆ ಜನ ನಾರ್ವೆ ಸೋಮಶೇಖರ್ ಅವರ ಪರವಾಗಿ ಕಾಲ್ ಮಾಡಿ ಸಾರ್ ಅವರಿಗೆ ನಮ್ಮ ಓಟು ಅಂತಂದರು. ಸಕಲೇಶ್ಪುರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಇಸ್ ಲೀಡಿಂಗ್. ಜೆ ಡಿ ಎಸ್ನಿಂದ ಒನ್ಸ್ ಅಗೇನ್ ಎಚ್ ಕೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ಗಾಗಿ ಮುರಳಿ ಮೋಹನ್ ಡಿ ಮಲ್ಲೇಶ್ ನಡುವೆ ಪೈಪೋಟಿ ನಡೀತಾ ಇದೆ. ಬಿಜೆಪಿ ಟಿಕೆಟ್ಗಾಗಿ ನಾರ್ವೆ ಸೋಮಶೇಖರ್ ಸಿಮೆಂಟ್ ಮಂಜು ನಡುವೆ ಫೈಟ್ ಇದೆ. ಎರಡು ಕೇವಲ 4,942 ಮತಗಳ ಅಂತರದಿಂದ ಸೋತಿದ್ರು. ಕಳೆದ ಬಾರಿ ಸಕಲೇಶ್ಪುರ ಆಲೂರಲ್ಲಿ ಸೋಮಶೇಖರ್ಗೆ 9,700 ಮತಗಳ ಮುನ್ನಡೆ ಸಿಕ್ಕಿತ್ತು. 2013ರಲ್ಲಿ ಬಿಜೆಪಿ ಅಭ್ಯರ್ಥಿ ನಾರಾಯಣಸ್ವಾಮಿ ಅವರಿಗೆ ಸಿಕ್ಕಿದ್ದು ಬರೀ 7,000 ಮತ. ಆದರೆ 18ನಲ್ಲಿ 57,320 ಮತಗಳನ್ನು ನಾರ್ವೆ ಸೋಮಶೇಖರ್ ಪಡೆದುಕೊಂಡಿದ್ದರು. ಸಕಲೇಶ್ಪುರ ಕ್ಷೇತ್ರಕ್ಕೆ ಅವರ ಸೇರ್ಪಡೆ ನಂತರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇದು ಸಿಕ್ಕಿದೆ. ಬಿ ಬಿ ಶಿವಪ್ಪ 1,500 ಮತಗಳ ಅಂತರದಿಂದ ಗೆದ್ದರು. ಈ ಬಾರಿ ಸಕಲೇಶ್ಪುರದಲ್ಲಿ ಬಿಜೆಪಿ ಜಯದ ಭರವಸೆಯನ್ನು ನಾರ್ವೆ ಸೋಮಶೇಖರ್ ಮೂಡಿಸಿದ್ದಾರೆ. ದಿಸ್ ಇಸ್ ದ ಟ್ರೆಂಡ್. ಸೊ 40% ಬಿಜೆಪಿ, 25% ಕಾಂಗ್ರೆಸ್, 31% ಜೆಡಿಎಸ್, 4% ಅದರ್ಸ್. ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.